ಯಾಕೆ ಡೈರೆಕ್ಟರ್ ಮಾತಾಡ್ಸಾ ಇಲ್ಲ ಸರಿಗೆ ರೆಡಿ ಏನು ಡೈಲಾಗ್ಸ್ ಏನು ಕೊಟ್ಟಿಲ್ಲ ಅವ್ರಿಗೆ ರೆಡಿ ಅವ್ರ ನೀನು ಆ ಕಡೆ ಕೂತ್ಕೊಳ್ತೀನಿ ನೀನು ಈ ಕಡೆ ಬಾಳ್ತೀನಿ ನೀನು ಆ ಕಡೆ ಕೂತ್ಕೊ ನೀ ಇವಾಗ ಹೆಂಗೆ ಕೂತಿ ಹಂಗೆ ಕೂತ್ಕೊಂಡು ಅವ್ರು ಆ ಕಡೆ ಲೈಟಿಂಗ್ ಹೋಯ್ತು ಹಂಗಿಲ್ಲ ರೆಡಿ ಹೇಳಿದ್ರು ಒಂದ್ ಲೈನ್ ಸುಮ್ಮನೆ ಹಿಂಗೆ ಹೇಳ್ಬಿಟ್ಟು ಅವ್ರು ಹುಳ ಬಿಟ್ಟಂಗಾಯ್ತು ತಲೆಗೆ ನಾನು ನೆಕ್ಸ್ಟ್ ವಾರ ಮತ್ತೆ ಕಾಂಪಿಟೇಷನ್ ಇದ್ದಾಗ ಬಂದಾಗ ಹೇಳಿದೆ ಹೆಸರುಗಳು ತುಂಬ ಚೆನ್ನಾಗಿದೆ ಲೈನು ಇಂಪ್ರೂವ್ ಮಾಡಿ ಇದನ್ನು ನಾನು ನನಗೆ ಇಂಟ್ರೆಸ್ಟ್ ಇದೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ ಪಾತ್ರದ ಬಗ್ಗೆ ಹೇಳಲಿಲ್ಲ ಅಂದರೆ ಯಾವ ಥರ ನಾವು ಇಮ್ಯಾಜಿನ್ ಮಾಡ್ಕೋಬೋದು ಅದೇ ಗೆಟಪ್ಪಲ್ಲೇ ಬಂದಿದ್ದೀನಿ ಇವಾಗ 1980-90 ಆ ಒಂದು ಏಜ್ ಆಗಿ ಅಲ್ಲಿ ನಡೆಯುವಂತಹ ಒಂದು ಕತೆ ಒಬ್ಬ ಕಾಲೇಜ್ ಲೆಕ್ಚರರ್ ಕ್ಯಾರೆಕ್ಟರು ಸಿನಿಮಾ ಆ್ಯಕ್ಚುಲಿ ವೆರಿ ಥಿನ್ ಲೈನ್ ಹೇಳ್ಬೇಕಂತ ಹೇಳಿದ್ರೆ ಸುಜಯ್ ಶಾಸ್ತ್ರಿ ಅವ್ರ ಡೈರೆಕ್ಷನ್ ಹೇಗಿರುತ್ತೆ ಅಂತಂದರೆ ಕತೆ ತುಂಬ ಸಿಂಪಲ್ ಆಗಿರುತ್ತೆ ಆದರೆ ಅವರ ಡೈರೆಕ್ಷನಲ್ಲಿ ಇರುವಂಥ ಏನಂತ ಮಜಾ ಏನಂತ ಹೇಳಿದ್ರೆ ಅವರ ಡೈಲಾಗ್ಸು ಪಂಚ್ ಡೈಲಾಗ್ಸು ಟೈಮಿಂಗು ಒಂದು ರಿಯಲ್ ಟೈಮಲ್ಲೇ ಇರುತ್ತೆ ನಿಮಗೆ ಸಿನಿಮಾ ಅಂದರೆ ಎಲ್ಲೋ ಒಂದು ಊರಲ್ಲಿ ನಾವು ಒಂದು ಕೂತ್ಕೊಂಡು ರಿಯಲ್ ಆಗಿ ನೋಡ್ತಾ ಇದ್ದೀವಿ ಏನೋ ಒಂದು ನಡೀತಾ ಇದೆ ಇಲ್ಲಿ ಅನ್ನೋ ಥರ ಫೀಲ್ ನಿಮ್ಮ ಕೋ ಅಂದ್ರೆ ಒಂದು ಯಾವುದೇ ಸಿನಿಮಾ ಅಂದಮೇಲೆ ಹಿಂದೆ ಸಿನಿಮಾಗಳು ಮಾಡಿದ್ದಾರೆ ಸಿನಿಮಾ ಮಾಡಿದ್ರೆ ಅಂಡ್ ರಿಲೀಸ್ಗೂ ಕೂಡ ರೆಡಿ ಇದೆ ಡಿಯರ್ ಸತ್ಯ ಅಂತ ಒಂದು ಸಿನಿಮಾ ಲೀಡ್ ಆಗಿ ಫಿಮೇಲ್ ಲೀಡ್ ಆಗಿ ಮಾಡಿದ್ದಾರೆ ಸೊ ಫಿಮೇಲ್ ಅವರು ಅಂದರೆ ತುಂಬ ತೀರಾ ಇಲ್ಲ ಅಂತ ಹೇಳಿದ್ರು ಚೆನ್ನಾಗಿದೆ ಅವ್ರದ್ದು ಒಂದು ಒಳ್ಳೆ ಕ್ಯಾರೆಕ್ಟರ್ ಅಣ್ಣ ಶಾಸ್ತ್ರಿ ಅಣ್ಣ ಬಣ್ಣ ನೀನು ನನ್ನ ಮಗನ ಕೈ ಕಟ್ಟಿದ್ದ ಐತೆ ಅರ್ಚನ ಏನ ದಾವಣ ಇದು ಹಾಕಿಲ್ಲ ಅನ್ಸುತ್ತಲ್ಲ ಬಸ್ ಹಾಕಿಲ್ಲ ಬಾಬಾ ಇದು ತಗೊಂಡಿಲ್ಲ ಕಣ ಅಣ್ಣ ಒಂದು ನಿಮಿಷ ಇಲ್ವಾ ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಫೋಟೋ ಪ್ರೊಡ್ಯೂಸರ್ ಒಂದು ನಿಮಿಷ ತಾಳು ತೆಗಿಯೋಣ ಆರಾಮಾಗಿ ತಕ್ಕೊಳ್ಳಿ ಗುರುಪ್ಪ ಗುರು ಪ್ರೊಡ್ಯೂಸರ್ ಕರೆ ಅಮ್ಮ ಅಂಚೋರು ಅಣ್ಣ ಪ್ರೊಡ್ಯೂಸರ್ ಕರೆ ಏನೋ ಒಟ್ಟಿನಲ್ಲಿ